ಒಂದು ರೀತಿಯಲ್ಲಿ ನಾಮಿಕ ನಿಲ್ಲದ ದೋಣಿ ಅಂತ ಆಗ್ತಾ ಇದೆ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ. ತಪ್ಪಾಗ್ಲಾರ್ದು ಕಾರಣ ಇಷ್ಟೇ ಸ್ನೇಹಿತರೆ, ಯಾವುದೇ ಒಂದು ಚಲನಚಿತ್ರ ಕಾರ್ಯಕ್ರಮ ಆಗ್ಬೋದು ಅಪ್ಪು ಸರ್ ಬರ್ತಾ ಇದ್ದಾರೆ, ಅಪ್ಪು ಸರ್ ಸಿಗ್ತಾ ಇದ್ದಾರೆ. ಇವತ್ತು ತುಂಬ ದುಃಖದಿಂದ ಹೇಳ್ತೀನಿ, ಇವತ್ತು ಅವರೇ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದಿದ್ದೀವಿ, ನಿಜವಾಗ್ಲೂ ತುಂಬ ಬೇಸರ ಆಗ್ತಾ ಇದೆ. ನಾನು ಅವ್ರ ಜೊತೆ ನಮ್ಮ ಬಸವಾನ ಚಿತ್ರದಲ್ಲಿ ಹಾಕ್ಬೋದು, ಅವರ ಒಡನಾಟ ಆಗ್ಬೋದು, ಸರಳತೆ ಆಗ್ಬೋದು, ಅವರ ಸಜ್ಜನಿಕೆ ಆಗ್ಬೋದು, ನಿಜವಾಗ್ಲೂ ನಮಗೆಲ್ಲ ಒಂದು ಮಾರ್ಗದರ್ಶನ ತಪ್ಪಾಗ್ಲಾರ್ದು. ನಿಜವಾಗ್ಲೂ ಅಪ್ಪ ಸರ್ ಮತ್ತು ದೇಹ ಮಾತಿನ ಜೊತೆ ಇದ್ದೇ ಇರ್ಬೋದು, ಅವ್ರು ಯಾವತ್ತೂ ನಮ್ಮ ಜೊತೆ ಶಾಶ್ವತವಾಗಿ ಇದ್ದೇ ಇರ್ತಾರೆ. ಮತ್ತು ರವೀಶು ಮತ್ತು ಅಲ್ಲಿ ವಿದ್ಯಾರ್ಥಿ ಆಗಿದ್ದರು, ಜೊತೆ ತುಂಬ ಅನಿವಾರ್ಯತೆ ಇದೆ. ನಿಜವಾಗ್ಲೂ ಇವತ್ತು ಅವ್ರ ಜೊತೆ ಇಲ್ಲ, ಆದರೆ ಅವ್ರು ಹಾಕ್ಕೊಟ್ಟಂಥ ಎಲ್ಲ ಕೆಲಸಗಳಾಗ್ಬೋದು, ಅವ್ರು ಬೆಳೆದಂಥ ದಾರಿ ಆಗ್ಬೋದು, ನಾವು ಅದನ್ನೆಲ್ಲ ಫಾಲೋ ಮಾಡಬೇಕು, ಫಾಲೋ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಅಂತ ಮತ್ತೊಮ್ಮೆ ಅಪ್ಪು ಸಾರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ರಾಜ್ಯದ ಎಲ್ಲ ಕಡೆ ಮನವಿ ಮಾಡ್ತಾರೆ. ಒಂದು ರೀತಿಯಲ್ಲಿ ನಾಮಿಕ ನಿಲ್ಲದ ದೋಣಿ ಅಂತ ಆಗ್ತಾ ಇದೆ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ. ತಪ್ಪಾಗ್ಲಾರ್ದು ಕಾರಣ ಇಷ್ಟೇ ಸ್ನೇಹಿತರೆ, ಯಾವುದೇ ಒಂದು ಚಲನಚಿತ್ರ ಕಾರ್ಯಕ್ರಮ ಆಗ್ಬೋದು ಅಪ್ಪು ಸರ್ ಬರ್ತಾ ಇದ್ದಾರೆ, ಅಪ್ಪು ಸರ್ ಸಿಗ್ತಾ ಇದ್ದಾರೆ. ಇವತ್ತು ತುಂಬ ದುಃಖದಿಂದ ಹೇಳ್ತೀನಿ, ಇವತ್ತು ಅವರೇ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದಿದ್ದೀವಿ, ನಿಜವಾಗ್ಲೂ ತುಂಬ ಬೇಸರ ಆಗ್ತಾ ಇದೆ. ನಾನು ಅವ್ರ ಜೊತೆ ನಮ್ಮ ಬಸವಾನ ಚಿತ್ರದಲ್ಲಿ ಹಾಕ್ಬೋದು, ಅವರ ಒಡನಾಟ ಆಗ್ಬೋದು, ಸರಳತೆ ಆಗ್ಬೋದು, ಅವರ ಸಜ್ಜನಿಕೆ ಆಗ್ಬೋದು, ನಿಜವಾಗ್ಲೂ ನಮಗೆಲ್ಲ ಒಂದು ಮಾರ್ಗದರ್ಶನ ತಪ್ಪಾಗ್ಲಾರ್ದು. ನಿಜವಾಗ್ಲೂ ಅಪ್ಪ ಸರ್ ಮತ್ತು ದೇಹ ಮಾತಿನ ಜೊತೆ ಇದ್ದೇ ಇರ್ಬೋದು, ಅವ್ರು ಯಾವತ್ತೂ ನಮ್ಮ ಜೊತೆ ಶಾಶ್ವತವಾಗಿ ಇದ್ದೇ ಇರ್ತಾರೆ.